ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಶುಕ್ರವಾರದ ಪೂಜೆಯನ್ನು ನಮ್ಮ ಮನೆಯಲ್ಲಿ ಯಾವ ರೀತಿ ಆಚರಣೆ ಮಾಡ್ತೀನಿ ನಾನು ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಮೊದಲು ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ನೆಲ ಒರೆಸಿ ಆನಂತರ ಸ್ನಾನ ಮಾಡ್ಕೊಂಡು ಬಂದು ಮೊದಲು ಒಸ್ತಿಲು ಹಾಗೆ ತುಳಸಿ ಪೂಜೆಯನ್ನು ಮಾಡ್ತೀನಿ. ನಾವು ಪ್ರತಿದಿನ ದೇವ್ರ ಪೂಜೆ ಮಾಡೋದಕ್ಕೂ ಶುಕ್ರವಾರದ ದಿನ ಲಕ್ಷ್ಮೀ ದೇವ್ರ ಪೂಜೆ ಮಾಡೋದಕ್ಕೂ ಕೂಡ ತುಂಬಾ ವ್ಯತ್ಯಾಸ ಇರುತ್ತೆ. ಅದೇನೋ ಶುಕ್ರವಾರ ಅಂದರೆ ಪ್ರತಿ ಹೆಣ್ಮಕ್ಳಿಗೂ ಕೂಡ ಒಂದು ವಿಶೇಷ ಹಬ್ಬದ ವಾತಾವರಣ ಇರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಮೊದಲಿಗೆ ಒಸ್ತಿಲನ್ನು ನೀಟಾಗಿ ನೀರಿನಲ್ಲಿ ತೊಳೆದುಕೊಂಡು ಅನಂತರ ಒಣಬಟ್ಟೆಯಲ್ಲಿ ಒರೆಸಿ ಇವಾಗ ಅರಶಿನ ಕುಂಕುಮವನ್ನು ಇಟ್ಟು ರಂಗೋಲಿಯನ್ನು ಹಾಕೋತಾ ಇದ್ದೀನಿ. ಪ್ರತಿದಿನ ಈ ರೀತಿ ವಸ್ತು ಮೇಲೆ ರಂಗೋಲಿ ಹಾಕೋದು ಕಷ್ಟ ಆಗುತ್ತೆ, ಒರೆಸ್ಬಿಟ್ಟು ಅರಶಿನ ಕುಂಕುಮ ಇಡ್ತೀನಿ. ಇವತ್ತು ವಿಶೇಷ ಆಗಿರೋದ್ರಿಂದ ಶುಕ್ರವಾರದ ದಿನ ಇಲ್ಲಿ ಶಂಖ, ಚಕ್ರ, ಸ್ವಸ್ತಿಕ್ ಹಾಗೆ ಕಮಲದ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ. ತುಳಸಿ ಮುಂದೆ ರಂಗೋಲಿನ ಹಾಕ್ತೀನಿ, ಆದರೆ ಒಸ್ತಿಲ ಮೇಲೆ ರಂಗೋಲಿ ಪುಡಿಯಲ್ಲಿ ರಂಗೋಲಿ ಹಾಕಿದ್ರೆ ಪೂರ್ತಿ ಗಾಳಿಗೆಲ್ಲ ಮನೆ ಒಳಗಡೆ ಬರುತ್ತೆ, ಹಾಗಾಗಿ ಒಸ್ತಿಲ ಮೇಲೆ ಪ್ರತಿದಿನ ಹಾಕೋದಕ್ಕೋಗಲ್ಲ, ಶುಕ್ರವಾರದ ದಿನ ಹಾಕೋತೀನಿ. ಇನ್ನು ರಂಗೋಲಿ ಹಾಕೋದಕ್ಕೆ ಅಂತಲೇ ಒಂಥರ ಉಂಡೆ ಥರ ಬರುತ್ತೆ, ಅದನ್ನು ನೀರಲ್ಲಿ ಕಲಸ್ಕೊಂಡು ನಾವು ಹಾಕ್ಬೋದು. ಆ ರೀತಿ ಹಾಕಿದ್ರೆ ಒಂದು ವಾರದವರೆಗೂ ಅದು ಹೋಗೋದಿಲ್ಲ, ಪೇಂಟ್ ಥರ ಇರುತ್ತೆ. ಆ ಉಂಡೆನ ತೊಗೊಂಡು ಬರಬೇಕು ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಬಟ್ ಇಲ್ಲೆಲ್ಲೂ ಸಿಕ್ಕಿಲ್ಲ. ಅದು ಸಿಕ್ಕಿದಾಗ ಖಂಡಿತವಾಗ್ಲೂ ತೊಗೊಂಡು ಬಂದರೆ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ. ಒಸ್ತಿಲಿಗೆ ಅರಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕ್ಕೊಂಡಿದ್ದ ಮೇಲೆ ಇವಾಗ ತುಳಸಿ ಗಿಡಕ್ಕೂ ಕೂಡ ಅರಶಿನ ಕುಂಕುಮ ಇಟ್ಟು ರಂಗೋಲಿಯನ್ನು ಹಾಕ್ತಾ ಇದ್ದೀನಿ. ಅರಶಿನ ಕುಂಕುಮ ರಂಗೋಲಿ ಎಲ್ಲ ಹಾಕಿದ ನಂತರ ಹೂಗಳಿಂದ ತುಳಸಿ ಗಿಡವನ್ನು ಹಾಗೆ ಒಸ್ತಿಲನ್ನು ಅಲಂಕಾರ ಮಾಡಿಕೊಂಡು ಒಳಗಡೆ ಬಂದಿದ್ದ ನಂತರ ಮೊದಲು ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟೌವ್ ಪೂಜೆಯನ್ನು ಮುಗಿಸಿ ಒಂದು ಆಗ್ನೇಯ ದೀಪವನ್ನು ಕೂಡ ಹಚ್ಚಿ ಇಡ್ತೀನಿ ಶುಕ್ರವಾರದ ದಿನ. ಆನಂತರ ದೇವ್ರ ಮನೆಯಲ್ಲಿ ಪೂಜೆಯನ್ನು ಶುರು ಮಾಡ್ತೀನಿ. ತುಳಸಿ ಗಿಡದ ಮುಂದೆ ಸಿಂಪಲ್ಲಾಗಿ ಕಮಲದ ರಂಗೋಲಿಯನ್ನು ಹಾಕ್ಕೊಂಡಿದ್ದೀನಿ. ಇನ್ನು ಪ್ರತಿ ಶುಕ್ರವಾರ ದಿನ ಆಗಲಿ ಅಥವಾ ನಿಮ್ಮ ಮನೆ ದೇವರ ವಾರ ಇರುತ್ತಲ್ಲ, ಆವತ್ತಿನ ದಿನ ಈ ರೀತಿಯೆಲ್ಲ ಪೂಜೆ ಮಾಡಬೇಕು ಅಂದರೆ ಸಾಕಷ್ಟು ಪ್ರಿಪ್ರೇಷನ್ಸ್ ಅನ್ನೋದನ್ನು ಹಿಂದಿನ ದಿವಸನೇ ಮಾಡ್ಕೊಳ್ಬೇಕಾಗತ್ತೆ. ಅಡುಗೆ ಮನೆಯನ್ನ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋದಾಗಿರ್ಬೋದು, ಅಥವಾ ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದಿಡುವಂಥದ್ದು, ಕ್ಲೀನ್ ಮಾಡಿಡುವಂಥದ್ದು, ಈ ರೀತಿ ಕೆಲಸಗಳನ್ನು ನಾವು ಮಾಡ್ಕೋಬೋದು. ಆನಂತರ ಹೊರಗಡೆ ಎಲ್ಲ ಒರೆಸುವಂಥದ್ದು, ಮನೆಯೂ ಕೆಲವರು ಹಿಂದಿನ ದಿವಸನೇ ಒರೆಸಿಟ್ಕೋತಾರೆ, ಆದರೆ ಪೂಜೆ ಮಾಡೋ ದಿನವೇ ಒರೆಸಿದ್ರೆ ತುಂಬಾ ಶ್ರೇಷ್ಠ ಅಂತ. ನಾನು ಹಿಂದಿನ ದಿವಸ ಎಲ್ಲ ಒರೆಸೋದಕ್ಕೋಗಲ್ಲ, ಯಾವತ್ತು ಪೂಜೆ ಇರುತ್ತೋ ಅವತ್ತೇ ಸ್ವಲ್ಪ ಬೇಗ ಇದ್ದು ಮನೆಯನ್ನು ಒರೆಸಿ ಆನಂತರ ಪೂಜೆ ಮಾಡ್ತೀನಿ. ಇನ್ನು ಅಡುಗೆ ಮನೆ ಕ್ಲೀನ್ ಮಾಡೋವಂಥದ್ದು, ದೇವ್ರ ಮನೆ ಕ್ಲೀನ್ ಮಾಡೋವಂಥದ್ದು, ಇದೆಲ್ಲದನ್ನು ಕೂಡ ಹಿಂದಿನ ದಿವಸ ಮಾಡ್ಕೊಳ್ತೀನಿ. ಇವಾಗ ಗ್ಯಾಸ್ ಸ್ಟೌವ್ನೆಲ್ಲ ಹಿಂದಿನ ದಿವಸನೇ ನೀಟಾಗಿ ಒರೆಸ್ಕೊಂಡಿದ್ದೆ, ಹಾಗಾಗಿ ಇವತ್ತು ಬೆಳಗ್ಗೆ ಅರಶಿನ ಕುಂಕುಮ ಇಟ್ಟು ಹೂವನ್ನು ಇಟ್ಟಿದ್ದೀನಿ. ಇವಾಗ ಇನ್ನೊಂದು ಮನೆ ಮೇಲೆ ಆಗ್ನೇಯ ದೀಪ ಹಚ್ಚೋದಕ್ಕೆ ಅರಶಿನವನ್ನು ಹಚ್ಚಿ ಅದರ ಮೇಲೆ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ. ರಂಗೋಲಿ ಹಾಕ್ಕೊಂಡಿದ್ದ ನಂತರ ಅದ್ರ ಮೇಲೆ ಒಂದು ತಟ್ಟೆಯ ಮೇಲೆ ದೀಪವನ್ನು ಇಡಬೇಕು. ಮಣ್ಣಿನ ದೀಪ ಇಟ್ಟರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಮಣ್ಣಿನ ದೀಪದ ಬದಲು ನೀವು ಯಾವುದೇ ಹಿತ್ತಾಳೆ ದೀಪ ಇಟ್ಕೋಬೋದು. ಅನ್ನಪೂರ್ಣೇಶ್ವರಿಯನ್ನು ನೆನಪಿಸ್ಕೊಂಡು ಈ ಆಗ್ನೇಯ ದೀಪವನ್ನು ಅಡುಗೆ ಮನೆಯಲ್ಲಿ ಹಚ್ಚುವಂಥದ್ದು ಬಹಳನೇ ಶ್ರೇಷ್ಠ. ನಮಗೆ ಧನಧಾನ್ಯದ ಕೊರತೆಯನ್ನು ಕಡಿಮೆ ಮಾಡ್ತಾಳೆ ಅನ್ನಪೂರ್ಣೇಶ್ವರಿ ದೇವಿ. ಈಗ ದೀಪಕ್ಕೆಲ್ಲ ಹೂವನ್ನು ಇಟ್ಟು ಅಲಂಕಾರ ಮಾಡ್ಕೊಂಡಿದ್ದೀನಿ. ಅಗರಬತ್ತಿಯಿಂದ ದೀಪಕ್ಕೆ ಪೂಜೆಯನ್ನು ಮಾಡಿ ಹಾಗೆ ಗ್ಯಾಸ್ ಸ್ಟೌವ್ಗೂ ಕೂಡ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಇನ್ನು ಅಡುಗೆ ಮನೆಯಲ್ಲಿ ಎಂಜಿಲು ಪಾತ್ರೆಗಳನ್ನು ಇಟ್ಕೊಂಡು ಅಥವಾ ಬೇರೆ ನಾವೇನೋ ಅಡುಗೆ ಮಾಡಿರ್ತೀವಿ ಅದೇ ಎಂಜಿಲು ಸ್ಟೌವ್ ಮೇಲೆ ದೇವರಿಗೆ ನೈವೇದ್ಯ ಮಾಡೋದೆಲ್ಲ ಶ್ರೇಷ್ಠ ಅಲ್ಲ. ಕ್ಲೀನಾಗಿ ಆ ಸ್ಟೌವು ಕೂಡ ನೀಟಾಗಿರಬೇಕು. ಅಡುಗೆ ಮನೆಯಲ್ಲಿ ಪಾತ್ರೆಗಳೆಲ್ಲ ಎಂಜಿಲ್ ಪಾತ್ರೆಗಳೆಲ್ಲ ಇಲ್ಲದೆ ಇರೋ ರೀತಿ ನಾವು ನೈವೇದ್ಯವನ್ನು ಮಾಡಿ ಅನಂತರ ದೇವರಿಗೆ ನೈವೇದ್ಯವನ್ನು ಮಾಡಬೇಕಾಗತ್ತೆ. ಹಾಗಾಗಿನೇ ವಿಶೇಷ ದಿನಗಳಲ್ಲಿ ಅಂದರೆ ಶುಕ್ರವಾರದ ದಿನ ಆಗಿರ್ಬೋದು, ಮನೆ ದೇವ್ರ ವಾರ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಹಬ್ಬಗಳಲ್ಲಿ ಆಗಿರ್ಬೋದು, ವಿಶೇಷ ದಿನಗಳಲ್ಲಿ ಸ್ಟೌವ್ ಪೂಜೆ ಮಾಡೇ ಬೇರೆ ಕೆಲಸಗಳನ್ನು ಮಾಡೋದು ಅಥವಾ ಏನಾದರೂ ಅಡುಗೆ ಮಾಡುವಂಥ ಕೆಲಸ ಮಾಡುವಂಥದ್ದು. ಇಲ್ಲಿ ಇವಾಗ ದೇವ್ರ ಮನೇಲಿ ಬಂದಿದ್ದೀನಿ. ದೇವ್ರ ಪಾತ್ರೆಗಳನ್ನು ಹಿಂದಿನ ದಿವಸನೇ ಅಂದರೆ ಗುರುವಾರದ ದಿವಸನೇ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಮೊದಲಿಗೆ ದೇವ್ರ ಫೋಟೋಗಳಿಗೆಲ್ಲ ಹೂವನ್ನು ಇಟ್ಟು ಅನಂತರ ಪೂಜೆಗೆ ಏನೇನು ಬೇಕೋ ಅದೆಲ್ಲದೂ ಕೂಡ ಏರ್ಪಾಡು ಮಾಡ್ಕೋತೀನಿ. ಇಲ್ಲಿ ನಮ್ಮ ಮನೆಯಲ್ಲೇ ಸಿಕ್ಕಿರುವಂತಹ ದಾಸವಾಳ ಹೂಗಳಿದೆ, ಅದೆಲ್ಲದನ್ನು ಕೂಡ ದೇವ್ರ ಫೋಟೋಗೆ ಇಡ್ತಾ ಇದ್ದೀನಿ. ಹಾಗೆ ದೇವ್ರ ಸಾಮಗ್ರಿಗಳೇನಿದೆ ಅದೆಲ್ಲದು ಕೂಡ ನಿನ್ನೆ ನಾನು ಅರಶಿನ ಕುಂಕುಮ ಇಟ್ಟಿಲ್ಲ, ಹಾಗಾಗಿ ಇವತ್ತೇನೆ ಅರಶಿನ ಕುಂಕುಮ ಇಟ್ಕೊಂಡು ಕಳಸವನ್ನೆಲ್ಲ ಸ್ಥಾಪನೆ ಮಾಡ್ತೀನಿ.
ಬಾಗಿಲು ಎಲ್ಲ ದೇವ್ರ ಸಾಮಗ್ರಿಗಳಿಗೆ ಅರ್ಶಿನ ಕುಂಕುಮ ಇಟ್ಟು ಆನಂತರ ದೀಪಗಳಿಗೆಲ್ಲ ಬತ್ತಿಯನ್ನು ಹಾಕಿಟ್ಕೊಂಡಿದ್ದೀನಿ. ಇವಾಗ ಕಳಸ ಸ್ಥಾಪನೆ ಮಾಡ್ತಾ ಇದ್ದೀನಿ. ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ನೀರು ತುಂಬಿರುವಂಥ ಕಳಸದ ಚೊಂಬನ್ನ ಇಟ್ಕೊಂಡಿದ್ದೀನಿ. ಕಳಸದ ಚೊಂಬಿಗೆ ಅರ್ಶಿನ ಕುಂಕುಮ ಅಕ್ಷತೆ ಹಾಗೆ 1 ರೂಪಾಯಿ ಕಾಯಿನು ಹೂವು ಎಲ್ಲನ್ನು ಹಾಕ್ಕೊಂಡು ಆನಂತರ ತೆಂಗಿನಕಾಯನ್ನು ಕೂಡ ಅರ್ಶಿನ ಕುಂಕುಮ ಇಟ್ಟು ಅಲಂಕಾರವನ್ನು ಮಾಡ್ಕೋಬೇಕು. ಹಾಗೆ ಕಳಸಕ್ಕೆ ಇಡೋದಕ್ಕೆ 5 ವೀಳ್ಯದೆಲೆಯನ್ನು ಕೂಡ ನೀಟಾಗಿರುವಂಥದ್ದನ್ನು ತೊಗೊಂಡು ತೊಳೆದ್ಬಿಟ್ಟು ಅವುಗಳಿಗೂ ಕೂಡ ಅರ್ಶಿನ ಕುಂಕುಮ ಇಟ್ಟು ತಯಾರು ಮಾಡ್ಕೋಬೇಕಾಗತ್ತೆ. ವೀಳ್ಯದೆಲೆಗಳನ್ನು ನೀವು ನೋಡ್ತಾ ಇರ್ಬೋದು ತುಂಬ ಚಿಕ್ಕ ಚಿಕ್ಕದಾಗಿದೆ. ಯಾಕೆ ಅಂದರೆ ಇದು ನಮ್ಮ ಮನೆಯಲ್ಲೇ ಬೆಳೆದಿರುವಂತಹ ಆ ವೀಳ್ಯದೆಲೆಗಳು, ಹಾಗಾಗಿ ತೊಗೊಂಡು ಬಂದಿರುವಂಥದ್ದಲ್ಲ. ಅದಕ್ಕೋಸ್ಕರ ತುಂಬ ಪುಟ್ ಪುಟ್ಟಾಗಿದೆ. ಇವಾಗ ಕಳಸ ರೆಡಿಯಾಗಿದೆ. ಕಳಸಕ್ಕೆ ಬೇಕಿದ್ದರೆ ನೀವು ಮುಖವಾಡವನ್ನು ಹಾಕೋದಾದರೆ ಹಾಕೋಬೋದು, ಅಥವಾ ಹಾಗೇ ಪೂಜೆ ಮಾಡೋದಾದರೂ ಮಾಡ್ಬೋದು. ನಾನು ಕೆಲವೊಂದು ಸಲ ಮುಖವಾಡನ ಹಾಕ್ತೀನಿ, ಕೆಲವೊಂದು ಸಲ ಹಾಕೋದಿಲ್ಲ. ಇವಾಗ ದೀಪಗಳಿಗೆ ಬತ್ತಿಯನ್ನು ಹಾಕಿದ್ದಾಗಿದೆ, ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಹಾಗೆ ದೀಪಗಳಿಗೆ ಹಾಗೆ ಕಳಸಕ್ಕೆ ಎಲ್ಲದಕ್ಕೂ ಕೂಡ ಹೂವನ್ನು ಇಟ್ಟು ಅಲಂಕಾರವನ್ನು ಮಾಡ್ಕೋತೀನಿ. ಅನಂತರ ನಮ್ಮ ಮನೆಯಲ್ಲಿರುವಂಥ ಎಲ್ಲ ದೇವರ ವಿಗ್ರಹಗಳನ್ನು ತೊಳೆದಿಟ್ಟು ಅರ್ಶಿನ ಕುಂಕುಮ ಇಟ್ಟಿದ್ದೀವಲ್ಲ, ಅದನ್ನೆಲ್ಲದನ್ನು ಕೂಡ ನಾನು ಪೀಠ ಏನಿಟ್ಕೊಂಡಿದ್ದೀನಿ ಅಂದರೆ ಮರದ ಮಣೆ ಏನಿಟ್ಕೊಂಡಿದ್ದೀನಿ, ಕಳಸ ಇಟ್ಟಿದ್ದೀನಲ್ಲ ಅದರ ಮೇಲೆ ಜೋಡಿಸ್ಕೋತೀನಿ. ಕೆಲವೊಂದು ಸಲ ಅಕ್ಕಿ ಹಾಕ್ಬಿಟ್ಟು ವಿಗ್ರಹಗಳನ್ನು ಇಡ್ತೀನಿ, ಇನ್ನೂ ಕೆಲವು ಸಲ ಹೀಗೇ ಇಟ್ಕೋತೀನಿ. ಅಕ್ಕಿ ಇಟ್ಟಾಗ ಕೆಲವು ಸಲ ಹೂವು ಎಲ್ಲ ಹಾಕ್ತೀವಲ್ಲ, ಹಾಕೋದ್ರಿಂದ ಅಕ್ಕಿ ಗೂಡಾಗ್ಬಿಡುತ್ತೆ, ಅದಕ್ಕೋಸ್ಕರ ಹಾಗೇ ಇಟ್ಟಿದ್ದೀನಿ ಇವತ್ತು. ನೋಡ್ತಾ ಇದ್ದೀರಲ್ವಾ, ಪೂಜೆಗೆ ಇವಾಗ ಎಲ್ಲ ತಯಾರಿ ಆಗಿದೆ. ಇವಾಗ ದೀಪಗಳನ್ನು ಹಚ್ಕೊಂಡು ಪೂಜೆಯನ್ನು ಶುರು ಮಾಡುವಂಥದ್ದು. ನಾನಿಲ್ಲಿ ದೇವರ ಬಲಭಾಗದಲ್ಲಿ ಕಾಮಾಕ್ಷಿ ದೀಪವನ್ನು ಕೂಡ ಇಟ್ಕೊಂಡಿದ್ದೀನಿ. ಕಾಮಾಕ್ಷಿ ದೀಪವನ್ನು ಬರೀ ನೆಲದ ಮೇಲೆ ಇಡಬಾರ್ದು, ಹಾಗಾಗಿ ಕೆಳಗಡೆ ಒಂದು ತಟ್ಟೆಯನ್ನು ಇಟ್ಟು ಅದರ ಮೇಲೆ ನಾನು ಕಾಮಾಕ್ಷಿ ದೀಪವನ್ನು ಇಟ್ಟಿದ್ದೀನಿ. ಅರ್ಶಿನ ಕುಂಕುಮವನ್ನು ದೇವ್ರ ಮುಂದೆ ಇಟ್ಟು ಇವಾಗ ಅಗರಬತ್ತಿಯನ್ನು ಹಚ್ಕೊಂಡು ದೀಪಗಳನ್ನು ಹಚ್ಚುತ್ತಾ ಇದ್ದೀನಿ. ನೈವೇದ್ಯಕ್ಕೆ ಇವತ್ತು ಡ್ರೈ ಫ್ರೂಟ್ಸನ್ನೇ ಇಡ್ತಾ ಇದ್ದೀನಿ, ಬೇರೆ ಏನು ನೈವೇದ್ಯ ಮಾಡಿಲ್ಲ. ತಡ ಆಯಿತು ಸ್ವಲ್ಪ ಪೂಜೆ ಮಾಡುವಂಥದ್ದು. ಹಾಗೆ ಪೂಜೆ ಮಾಡುವಾಗ ಪಂಚಪಾತ್ರೆ ಉದ್ಧರಣೆಯಲ್ಲಿ ನೀರನ್ನು ಕಂಪಲ್ಸರಿ ಇಟ್ಟಿರಲೇಬೇಕು. ಮೊದಲಿಗೆ ಅಗರಬತ್ತಿಯಿಂದ ಧೂಪವನ್ನು ಮಾಡ್ತಾ ಇದ್ದೀನಿ. ಆನಂತರ ನೈವೇದ್ಯವನ್ನು ಮಾಡಿ ತುಪ್ಪದ ಆರತಿಯನ್ನು ಮಾಡಬೇಕು ಅಥವಾ ಮಹಾಮಂಗಳಾರತಿಯನ್ನು ಮಾಡಬೇಕು. ಈಗ ತುಪ್ಪದ ಆರತಿ ಎಲ್ಲ ಆಯಿತು, ದೇವ್ರ ಕಡೆ ಆರತಿಯನ್ನು ತೋರಿಸಿ ನಾವು ಕೂಡ ಆರತಿಯನ್ನು ತಗೊಂಡು ಅನಂತರ ಕೊನೆಯದಾಗಿ ಸಾಂಬ್ರಾಣಿ ಧೂಪವನ್ನು ಮನೆಗೆ ಪೂರ್ತಿ ಹಾಕಿದ್ರೆ ಒಂಥರ ಪಾಸಿಟಿವ್ ಎನರ್ಜಿ ಮನೇಲಿರುತ್ತೆ. ಮನೇಲಿ ಧೂಪ ಹಾಕೋವಂಥದ್ದು ತುಂಬಾ ಒಂದು ಒಳ್ಳೆಯ ಅಭ್ಯಾಸ, ಹಾಗೆ ನನಗೆ ತುಂಬಾ ಖುಷಿ ಕೊಡುವಂಥ ವಿಚಾರ. ಪ್ರತಿದಿನ ಅಲ್ಲದೆ ಇದ್ದರೂ ವಾರಕ್ಕೊಂದ್ಸಲನಾದರೂ ಮನೆಯಲ್ಲಿ ಧೂಪ ಹಾಕುವಂಥದ್ದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮಗೆ ಬದಲಾವಣೆಗಳು ಗೊತ್ತಾಗುತ್ತೆ, ಎಷ್ಟೊಂದು ಚೇಂಜಸ್ ಕಾಣ್ತೀರಾ, ನಿಮಗೆ ಒಂದು ಮನಸ್ಸಿಗೆ ನೆಮ್ಮದಿ ಅನ್ನೋದು ಖಂಡಿತ ಸಿಕ್ಕೇ ಸಿಗುತ್ತೆ ಮನೆಯಲ್ಲಿ ಧೂಪ ಹಾಕೋದ್ರಿಂದ. ಇವಾಗ ಪೂಜೆ ಎಲ್ಲ ಆದಮೇಲೆ ದೇವ್ರ ಮನೆ ನೋಡ್ತಾ ಇದ್ದೀರಾ, ಈ ರೀತಿ ಕಾಣಿಸ್ತಾ ಇದೆ.
ಸೊ ನಮ್ಮ ಮನೆಯಲ್ಲಿ ಈ ರೀತಿ ಸರಳವಾಗಿ ಶುಕ್ರವಾರದ ಪೂಜೆಯನ್ನು ಮಾಡ್ತೀನಿ. ಇವತ್ತಿನ ಈ ಶುಕ್ರವಾರದ ಪೂಜೆಯ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.